ನಮಗೇನೋ ಬಸ್ ಫ್ರೀ ಇದೆ ಮ್ಯಾಮ್ ನಾವು ಬಸ್ಸಲ್ಲಿ ಓಡಾಡ್ತೀವಿ ಆದರೆ ಗಂಡು ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗುತ್ತೆ ಮ್ಯಾಮ್ ಎಲ್ಲ ಯಾಕಂದರೆ ನಾರ್ಮಲ್ ಇವಾಗ ಮಿಡಲ್ ಕ್ಲಾಸ್ ಅವರು ಆಲ್ರೆಡಿ ಸಫಾಗೇಟ್ ಮಾಡ್ತಾ ಇದ್ದಾರೆ ಆಫ್ಟರ್ ಕರೋನಾ ಪೆಟ್ರೋಲ್ ಮೇಲೆ ಆಲ್ ಆಫ್ ದ ಸಡನ್ ಓವರ್ ನೈಟ್ ಜಾಸ್ತಿ ಆಗಿದೆ ಸೊ ಬೆಳಗ್ಗೆ ಹಾಕಿಸ್ಕೊಳ್ಳೋಕೆ ನೋಡಿದಾಗ ವಿ ವೇ ಶಾಪ್ ಜಾಸ್ತಿ ಮಾಡ್ಕೊಂತ ಹೋದರೆ ನಾವು ಎಲ್ಲಿಂದ ಬಾಂಬೆ ಏನು ಮಾಡಬೇಕು ಗೊತ್ತಾಗ್ತೀವಿ ಅಷ್ಟೇ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿತ್ತು ಶಾಕ್ ಆಯ್ತು ಇವಾಗ ನಾವೇ ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ ಡೀಸೆಲ್ ಪೆಟ್ರೋಲ್ ರೇಟ್ ರೈಸ್ ಮಾಡಿದ್ರೆ ಯಾವ ತರ ಇದು ಮಾಡಬೇಕು ಮತ್ತೆ ಇವತ್ತು ರೈಸ್ ಮಾಡಿದ್ದಾರೆ ಡಿಜಿಟಲ್ ರಾಜ್ಯ ಸರ್ಕಾರ ವಾಹನ ಸವಾರರಿಗೆಲ್ಲ ಬಿಗ್ ಶಾಕ್ ನೀಡಿದೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡೋದ್ರ ಮುಖಾಂತರ ಟ್ಯಾಕ್ಸ್ ಹೆಚ್ಚಳದ ಹಿನ್ನೆಲೆ ಈ ರೀತಿಯಾಗಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇದ್ರ ಬಗ್ಗೆ ಪಬ್ಲಿಕ್ ರಿಯಾಕ್ಷನ್ಸ್ ಏನಿದೆ ಬನ್ನಿ ನೋಡೋಣ ಸೊ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಗೊತ್ತಾಗಿದೆಯಾ ಇವತ್ತಿಂದ ಗೊತ್ತಾಗಿದೆ ಏನ್ ಹೇಳಕ್ ರಾಜ್ಯ ಸರ್ಕಾರ ಟ್ಯಾಕ್ಸ್ ಆಗಿದೆ ಅನ್ನೋ ಹಿನ್ನೆಲೆ ಈ ರೀತಿ ಮಾಡಿದ್ದಾರೆ ನಮಗೇನೋ ಬಸ್ ಫ್ರೀ ಇದೆ ಮ್ಯಾಮ್ ನಾವು ಬಸ್ ಓಡಾಡ್ತೀವಿ ಆದ್ರೆ ಗಂಡ್ ಮಕ್ಳಿಗೆ ಅವರು ಓನ್ ವೆಹಿಕಲಲ್ಲಿ ಅಲ್ಲಿ ಓಡಾಡ್ತಾ ಇದ್ರು ಅವ್ರಿಗೆ ಇವಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಓಡಾಡೋಕೆ ಸಹ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರ ಗಾಡಿ ಇವಾಗ ತೆಗಿಯಕ್ಕೆ ಇಷ್ಟೊಂದು ಪೆಟ್ರೋಲ್ ಬೆಲೆ ಅವರು ಕೊಡಬೇಕಾ ಅನ್ನೋ ಯೋಚನೆಯಲ್ಲಿ ಇದ್ದಾರೆ ಸೊ ಈಗ ಹೆಣ್ಮಕ್ಳಿಗೇನು ಗ್ಯಾರಂಟಿ ಯೋಜನೆಗಳಿದೆ ಮಂತ್ಲಿ ಬರುತ್ತೆ ಮ್ಯಾಮ್ ಅಂದ್ರೆ ಬಾಯ್ಸ್ಗೆ ಯಾವುದೇ ರೀತಿ ಸೌಲಭ್ಯ ಕೊಟ್ಟಿಲ್ಲ ಸರ್ಕಾರದಿಂದ ಅಂದ್ರೆ ಪೆಟ್ರೋಲ್ ಬೆಲೆ ಡೀಸೆಲ್ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಅಂತ ಕೇಳ್ಕೊಂಡು ಕೊಟ್ಟರೆ ನಮಗೆ ನೀವು ತೊಂದರೆ ಇಲ್ಲ ತುಂಬ ಎಫೆಕ್ಟ್ ಆಗುತ್ತೆ ಮೇಡಮ್ ಎಲ್ಲರಿಗೂ ಯಾಕಂದ್ರೆ ನಾರ್ಮಲ್ ಇವಾಗ ಮಿಡಲ್ ಕ್ಲಾಸ್ ಅವರು ಆಲ್ರೆಡಿ ಸಫರ್ಗೇಟ್ ಮಾಡ್ತಾ ಇದ್ದಾರೆ ಆಫ್ಟರ್ ಕರೋನಾ ಕೆಲಸ ಇಲ್ಲ ವೇಜಸ್ ಇಲ್ಲ ಅಂತ ಬಟ್ ಇದು ಇನ್ನು ಸ್ವಲ್ಪ ಎಕ್ಸ್ಪೆನ್ಸಸ್ ಆಗ್ತಾ ಇದ್ದಷ್ಟು ಅವ್ರಿಗೆ ತುಂಬ ಇಟ್ಬಿಡುತ್ತೆ ಪೆಟ್ರೋಲ್ ಬೆಲೆ ಆಲ್ ಆಫ್ ಸಡನ್ ಓವರ್ ನೈಟ್ ಜಾಸ್ತಿ ಆಗಿದೆ ಸೊ ಬೆಳಗ್ಗೆದ್ದು ಹಾಕಿಸ್ಕೊಳಕೋ ಶಾಕ್ ಪೆಟ್ರೋಲ್ ಜಾಸ್ತಿ ಮಾಡ್ಬಿಟ್ಟಿದಿರ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ ನಾವೆಲ್ಲಿ ಸೈಕಲಲ್ಲಿ ಅಡ್ಡಾಡಬೇಕು ಅಥವಾ ನಡ್ಕೊಂಡು ಅಡ್ಡಾಡಬೇಕು ಹೇಳಿ ನೀವೇ ಇದಕ್ಕೊಂದು ಪರಿಹಾರ ಕೊಡಿ ಹೆಣ್ಮಕ್ಳಿಗಾದ್ರೆ ನೀವೆಲ್ಲ ಇದೇ ಬಾಗಿಗಳನ್ನೆಲ್ಲ ಕೊಟ್ಟಿದ್ದೀರ ಗಂಡಸ್ರಿಗೆ ಬರೀ ಈ ಥರನೆ ನಮಗೆ ಜಾಸ್ತಿ ಮಾಡ್ಕೊತ ಹೋದ್ರೆ ನಾವೆಲ್ಲಿಂದ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ನಮಗೆ ನೀವೇ ಒಂದು ಉದಾಹರಣೆ ಕೊಡಿ ನಮಗೂ ಅಷ್ಟೇ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದ್ದು ಶಾಕ್ ಆಯಿತು ತಕ್ಷಣ ಸಡನ್ನಾಗಿ ಆ ಥರ ಹೇಳಿದರೆ ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಕಷ್ಟ ಆಗುತ್ತಲ್ವಾ ಪೆಟ್ರೋಲು ಡೀಸೆಲ್ಲು ಎಲ್ಲ ಜಾಸ್ತಿ ಆಗಿದೆ ಇವಾಗ ನಾವು ನಾವೇನು ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಅದು ಪಾರ್ಕಲ್ಲಿ ಬರ್ತ ಇದ್ದೀವಿ ಫುಲ್ ಕರ್ನಾಟಕ ಸರ್ಕಾರ ಹೆಣ್ಣು ಮಕ್ಕಳಿಗೆ ಅಂತ ಎಲ್ಲ ಬಗ್ಗೆಗಳು ಕೊಟ್ಟಿದೆ ಹುಡುಗರಿಗೆ ಅಂತ ಏನೂ ಕೊಟ್ಟಿಲ್ಲ ಅದರಲ್ಲಿ ಹುಡುಗರು ಓಡಾಡೋದು ಜಾಸ್ತಿ ಬೈಕು ಇದರಲ್ಲಿ ಬೈಕು ಇದರ ಬೈಕ್ಗಳಲ್ಲಿ ಓಡಾಡ್ತಾರೆ ಉದಾಹರಣೆಗೆ ನಾವು ಬೆಂಗಳೂರಲ್ಲಿ ಹುಡುಗರು ಕೆಲಸ ಮಾಡೋದು ಮಿಡ್ಲ್ ಮಿಡಿ ಮಿಡಿಲ್ ಕ್ಲಾಸ್ ಪೀಪಲ್ಸು ಸ್ಟೋ ಟೊ ಟ್ವೆಂಟಿ ತೌಸಂಡಿಂದ ಟ್ವೆಂಟಿ ಫೈವ್ ತೌಸಂಡ್ ಸ್ಯಾಲ್ರಿ ಬರುತ್ತೆ ಡೀಸೆಲ್ ಪೆಟ್ರೋಲ್ ರೇಟ್ ರೈಸ್ ಮಾಡಿದ್ರೆ ಯಾವ ಥರ ಇದು ಮಾಡಬೇಕು ಮತ್ತೆ ಇವತ್ತು ರೈಸ್ ಮಾಡಿದ್ದಾರೆ ಅದೆಲ್ಲ ತುಂಬ ತೊಂದರೆ ಆಗುತ್ತೆ ಸರ್ಕಾರ ಇದನ್ನ ತಿಳ್ಕೊಂಡು ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಥ್ಯಾಂಕ್ ಯು ಧನ್ಯವಾದಗಳು ಹಾಯ್ ಐ ಐ ಐ ರಿಯಲೈಸ್ ದಟ್ ದ ಪೆಟ್ರೋಲ್ ಪ್ರೈಸಸ್ ಆ್ಯಂಡ್ ಡೀಸೆಲ್ ಪ್ರೈಸಸ್ ಆರ್ ಇನ್ಕ್ರೀಸಿಂಗ್ ರೈಟ್ ನಾವು ಐ ಥಿಂಕ್ Uh, the government is giving, giving so many freebies to everyone. To compensate for that, uh, I think they have to increase the prices. I don't think they have too much of a choice. So I think they should just uh, revisit their uh, freebies and uh, sort of manage the state better. Now that the new government has come, they have got nothing else to do. They will have to increase, they have expenses. Until when you had not elected them, until then it was all okay. They wanted to give you more and more subsidy. But as soon as you get them in uh, power, then all this they have to do because now they need money to stay in power mm. and to spend yeah. and to have their budgets. Mm. So I, that's all my take. I don't think it's about any exp world has not seen any change. Mm. It's only the Indian government that has seen change. Okay, so all over India it has not uh, increased. So they have increased their taxes, which is also unfair. या बट दे बोथ द आर देना सेंट्रल एंड स्टेट ओके कर्नाटका हु थ्री रुपीस मोर यू गां गो टू नेक्स्ट स्टेट इट विल नॉट बी दे दैट्स आ गवर्नमेंट शुड नॉट हेरस द पुअर एंड द टैक्सी ड्राइवर्स हुबर एंड टै दी गायजरे आर शाउटिंग दैट दे डों मेक मनी ना दे मोर रीजन फॉर दे नॉट टू मेक् मनी प्रॉब्लम आगे ತುಂಬಾ ಖರ್ಚು ಬರುತ್ತೆ ಆಮೇಲೆ ಗಾಡಿ ಎಲ್ಲ ಓಡ್ಸಕ್ ಲೈಕ್ ಹುಡ್ಗಿರ್ಗೆಲ್ಲ ಫ್ರೀ ಆಗಿ ಕೊಡ್ತಾರೆ ನಮ್ಗೆ ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಮಾಡ್ತಾರೆ ಹುಡುಗಿ ಎಲ್ಲಾ ಬಸ್ ಕೊಡ್ತಾರೆ ಅವ್ರಿಗೆ ಪೆಟ್ರೋಲ್ಗೂ ಖಾಸಗಿ ಎರಡು ಸಾವಿರ ಕೊಡ್ತಾರೆ ನಾವೆಲ್ಲ ಎಲ್ಲಿ ಹೋಗೋದು ಬಸ್ಸಲ್ಲೂ ಆ ಹುಡ್ಗಿರೇ ತುಂಬಿರ್ತಾರೆ ಇದ್ರಲ್ಲಿ ಹೋಗೋದ ಅಂದ್ರೆ ಗಾಡಿಯಲ್ಲಿ ಹೋಗೋದ ಅಂದ್ರೆ ಈ ತರ ಪೆಟ್ರೋಲ್ ಜಾಸ್ತಿ ಮಾಡ್ತಾರೆ ರಾಜ್ಯ ಸರ್ಕಾರಕ್ಕೆ ಮನೇಲಿ ಮಲ್ಕೊಳ್ಳಿ ಅಂತ ಹೇಳ್ತೀವಿ ಸುಮ್ಮನೆ ನಾವೇ ಮಾಡ್ಬೋದು ಪೆಟ್ರೋಲ್ ಡೀಸೆಲ್ ಬೆಳೆ ಬೆಳೆ ಏರೋದ್ರಿಂದ ತುಂಬ ತುಂಬ ಮಿಡ್ಲ್ ಕ್ಲಾಸ್ ಮನೆಗೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಎಲ್ಲರಿಗೂ ಎಂಪ್ಲಾಯ್ಮೆಂಟನ್ನು ಇರೋದಿಲ್ಲ ಎಲ್ಲರತ್ರೂ ಅಷ್ಟು ದುಡ್ಡು ಅಂದರೆ ಫೆಸಿಲಿಟಿ ಅಷ್ಟು ಇರೋದಿಲ್ಲ ಅಲ್ಲ ಬರೀ ಶ್ರೀಮಂತರಿಗೆ ಮಾತ್ರ ಉಪಯೋಗ ಆಗುತ್ತೆ ಅದು ಬಡವರಿಗೆ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಏನು ಉಪಯೋಗ ಅಲ್ಲ ತುಂಬ ಜಾಸ್ತಿ ಆದ್ರೂ ಬೇರೆ ಅದರಲ್ಲಿ ಹಾಂ ಇಫ್ ಪೆಟ್ರೋಲ್ ರೇಟ್ ಇನ್ಕ್ರೀಸ್ ಇಟ್ ವಿಲ್ ಎಫೆಕ್ಟ್ ದ ಜನ ಸಾದಾ ಜನ ಇದು ಎಫೆಕ್ಟ್ ಮಾಡಿದರೆ ಸೊ ಇಟ್ ನಾಟ್ ಇಟ್ ಶು ನಾಟ್ ಬಿ ಇನ್ಕ್ರೀಸ್ಡ್ ದಟ್ಸ್ ಮೈ ಒಪಿನಿಯನ್ ಓಕೆ ಆ್ಯಂಡ್ ಸಿನ್ಸ್ ಐ ಥಿಂಕ್ ದಟ್ ಫ್ರೀ ಬಸ್ ಆಲ್ಸೋ ಸ್ಟಾಪ್ ನಾವು for ladies no okay, okay for that expense only i think they have increased this all these uh, petrol the charges they should have found no mm -hmm. same way that uh, revenue stamp paper also mm -hmm. before it was 100 rupees now it's 500 rupees mm -hmm. so they are taking from here and giving to normal people okay. so it's 50% we can adjust with that okay. because it, it is given to the normal people also mm. okay that's my opinion rajya <laughs> sarkara ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದು ತುಂಬ ಅನ್ಯಾಯದ ಕೆಲಸ ಇವರು ಫ್ರೀ ಬೀಸೆಲ್ಲ ಕೊಟ್ಬಿಟ್ಟು ಕರ್ನಾಟಕ ಸರ್ಕಾರನ ಹಾಳು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ನವರು ಇವಾಗ ಕಾಂಗ್ರೆಸ್ನವ್ರಿಗೆ ದುಡ್ಡಿಲ್ಲ ಫಂಡ್ಸ್ ಇಲ್ಲ ಅದಕ್ಕಾಗಿ ಪೆಟ್ರೋಲು ಡೀಸೆಲು ಮತ್ತು ಇನ್ಯಾಯದ ಟ್ಯಾಕ್ಸ್ ಹಾಕ್ಕೊಂಡು ದುಡ್ಡು ಮಾಡಬೇಕೀಗ ತುಂಬ ಕಷ್ಟ ಆಗ್ತಾ ಇದೆ ಅವ್ರಿಗೂ ರನ್ ಮಾಡೋದು ಫ್ರೀ ಬೀಸ್ ಕೊಡ್ಕೊಡ್ದಾಗಿತ್ತು ಫ್ರೀ ಬಿಸ್ ಕೊಡೋದ್ರಿಂದ ಕಾಂಗ್ರೆ ಕರ್ನಾಟಕ ಸರ್ಕಾರಕ್ಕೆ ಬಹಳ ತೊಂದರೆ ಆಗಿದೆ ಆಮೇಲೆ ಇವ್ರು ಮಾತ್ರ ಜಾ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡ್ತಾರೆ ಬಿ ಜೆ ಪಿನ್ನವ್ರು ಮಾಡಿದಾಗ ಖಂಡ ಮಾಡ್ತಾ ಇರ್ತಾರೆ ಇವಾಗ ಕಾಂಗ್ರೆಸ್ವರೇ ಹೇಳ್ತಾರೆ ಬೇಕಾದರೆ ಅವ್ರಿಗೂ ಗೊತ್ತಿಲ್ಲದಾನೆ ಮರ್ತುಬಿಟ್ಟು ಪೆಟ್ರೋಲ್ ಜಾಸ್ತಿ ಆಗಿದೆ ರೀ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟು ಕೂಡ ಬ್ಲೇಮ್ ಮಾಡ್ತಿರ್ತಾರೆ ಈ ಥರ ನಡೀತಾ ಇದೆ ಹುಚ್ಚುಚ್ಚಾಗಿ ನಡೀತಾ ಇದೆ ರಾಜಕೀಯ ಏನು ಮಾಡೋಕ್ಕಾಗಲ್ಲ ಇನ್ನೂ ಒಂದೇ ಸರ್ತಿ ಮೂರು ರೂಪಾಯಿ ಮೂರು ಐವತ್ತು ಮಾಡೋದ್ರಿಂದ ಹತ್ತು ರೂಪಾಯಿ ಜಾಸ್ತಿ ಮಾಡಿಬಿಡ್ಬೇಕಾಯ್ತು ಪೆಟ್ರೋಲ್ ಬೆಲೆ ಸರಿ ಹೋಗ್ತಿತ್ತು ರಾಜ್ಯ ಸರ್ಕಾರಕ್ಕೆ ಏನು ಹೇಳಬೇಕಪ್ಪ ಅಂದರೆ ಮೇಡಮ್ ಇವಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಿದೆ ಇದರಿಂದ ಗಂಡು ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಯಾಕಂದ್ರೆ ಎಲ್ಲರೇ ವರ್ಕ್ ಹೋ ಅಂದರೆ ಬೇರೆ ಕಡೆಗೆ ವರ್ಕ್ಗೆ ಹೋಗ್ತಿರ್ತಾರಲ್ಲ ಆ ಟೈಮಿಗೆ ಇವ್ರಿಗೆ ಸ್ವಲ್ಪ ಪೆಟ್ರೋಲ್ ಬೆಲೆ ಜಾಸ್ತಿ ಆಗದೇ ಇವರಿಗೆ ಇನ್ಕಮ್ ಮೊದಲೇ ಕಮ್ಮಿ ಇರುತ್ತೆ ಅದರಲ್ಲಿ ಪೆಟ್ರೋಲ್ ಬೆಲೆ ಸ್ವಲ್ಪ ಜಾಸ್ತಿ ಆದರೆ ಇದು ಯೂತ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಮೇಡಮ್ ಎಸ್ ಚೆನ್ನೈ ಆಲ್ಸೋ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಇನ್ಕ್ರೀಸ್ ದ ಪೆಟ್ರೋಲಿಯಂ ಆ್ಯಂಡ್ ಡೀಸೆಲ್ಸ್ ಅಮೌಂಟ್ ಇಟ್ ಕ್ಯಾನ್ ಬಿ ಏಟ್ ಈಸ್ ಇನ್ಕ್ರೀಸ್ ಬೈ ತ್ರೀ ಪಾಯಿಂಟ್ ಫೈವ್ ಸೊ ವಾಟ್ ದ ಸ್ಟೇಟ್ ಸ್ಟೇಟ್ ಗೌರ್ಮೆಂಟ್ ಕ್ಯಾನ್ ಟೇಕ್ ದ ಆ್ಯಕ್ಷನ್ಸ್ ರಿಗಾರ್ಡಿಂಗ್ ದಟ್ Um, yes, the petrol prices, diesel prices have hiked up. But the problem over here is there is nothing for the men. It's only for women. The guarantee yojana I things that the state government is doing it, mm -hmm. Karnataka. Mm -hmm. That's absurd. I mean, like the men has men have to suffer a lot because they're working here and there, mm -hmm. drive, and it it makes a difference if there is something for the men mm -hmm. too. I understand yes, the state government is funding their own thing, but mm -hmm. what about the middle class men who really want to work and earn some money and get forward with it? That's a big problem. Yes. So the price uh, for petrol and diesel is hiked, okay, mm -hmm. again last night, and uh, this is unacceptable. Mm -hmm. The reason is they have uh, see the state government has um, the yojana for women, okay. Mm -hmm. They have free buses, so travel, all of that. But what is there for men? Mm -hmm. Like we are the ones who are on the road more, right? Mm -hmm. So petrol, diesel. If the prices keep increasing, what will the men do? Where is, where there, is there a yojana for men? Mm -hmm. Like uh, the state government should think of men also, right? Mm -hmm. So I don't think that. Uh,

ಆಮೇಲೆ ಇನ್ನೂ ಜಾಸ್ತಿ ಮಾಡ್ತಾ ಇದ್ದರೆ ಇನ್ನೂ ತುಂಬ ಕಷ್ಟ ಆಗ್ತಾಯಿದೆ ಅದೇ ರೇಟ್ ಜಾಸ್ತಿ ಇದೆ ಹೀಗೆ ಮತ್ತೆ ನೂರ ಮೂರು ರೂಪಾಯಿ ಅಂದರೆ ಜಾಸ್ತಿನೇ ಆಯಿತು ಕಷ್ಟ ಆಗುತ್ತೆ ಯಾಕೆಂದರೆ ಒಂದರಿಂದ ಒಂದು ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತಲ್ಲ ನಮ್ಮ ಜನ ಸಾಮಾನ್ಯ ತೊಂದರೆನೇ ಆಗೋದು ಮ್ಯಾಮ್ ನನ್ನ ಪ್ರಕಾರ ಇದು ಬರೀ ಮಿಡಲ್ ಕ್ಲಾಸು ಮತ್ತು ಲೋವರ್ ಮಿಡಲ್ ಕ್ಲಾಸ್ವರ್ಗೆ ಮಾತ್ರ ತುಂಬ ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ ಮೂರು ರೂಪಾಯಿನೂ ಒಂದು ಲೀಟರ್ ಮೇಲೆ ಮೂರು ರೂಪಾಯಿ ಅಂದರೆ ತುಂಬ ಡಿಫ್ರೆನ್ಸು ನೋಡ್ಬೋದು ನಾವು ಸೊ ದೇ ಹ್ಯಾವ್ ಟು ದೇರ್ ಹ್ಯಾವ್ ಟು ಬಿ ಐ ಮೀನ್ ದೇ ಶುಡ್ ಬಿ ಸಮಥಿಂಗ್ ಗವರ್ನಮೆಂಟ್ ಶುಡ್ ಬಿ ಟೇಕಿಂಗ್ ಕೇರ್ ಆಫ್ ಇವಾಗ ಇವತ್ತು ಸಡನ್ ಆಗಿ ಯಾಕೆ ಮೂರು ರೂಪಾಯಿ ಜಾಸ್ತಿ ಆಗಿದೆ ಅಂತ ದೇರ್ ಶುಡ್ ಬಿ ಅನ್ ಎಕ್ಸ್ಪ್ಲನೇಷನ್ ಫ್ರಮ್ ದ ಗವರ್ನಮೆಂಟ್ ಸೈಡ್ ಇದಿಷ್ಟು ರಾಜ್ಯ ಸರ್ಕಾರ ಮಾಡಿರುವಂತಹ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ವಿಚಾರವಾಗಿ ಪಬ್ಲಿಕ್ ರಿಯಾಕ್ಷನ್ಸ್ ಆಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾ ಮನುಪಾಟೀಲ್ ವಿಜಯವಾಣಿ ಡಿಜಿಟಲ್